ಸ್ವಾಗತ ನಾನು ಬರಸದಿ ದಾವಣಗೆರೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಕೇಬಲ್ ಟಿವಿಗಳಿಗೆ ಏರ್ಟೆಲ್ ಹಾಗೂ ಜಿಯೋ ಕಂಪನಿಯವರು ಸೆಟಪ್ ಬಾಕ್ಸ್ ಅಳವಡಿಸುತ್ತಿರುವುದನ್ನು ನಿಲ್ಲಿಸುವ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕೇಬಲ್ ಆಪರೇಟರ್ಸ್ ಗಳಿಂದ ಪ್ರತಿಭಟನೆ ನಡೆಸಿದರು ದಾವಣಗೆರೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಕೇಬಲ್ ಟಿವಿಗಳಿಗೆ ಅಳವಡಿಸುತ್ತಿರುವ ಜಿಯೋ ಹಾಗೂ ಏರ್ಟೆಲ್ ಕಂಪನಿಯ ಸೆಟಪ್ ಬಾಕ್ಸ್ ನಿಲ್ಲಿಸುವ ಇಂದು ಕರವೆ ಜಿಲ್ಲಾ ಘಟಕ ಮತ್ತು ದಾವಣಗೆರೆ ನಗರ ಗ್ರಾಮಾಂತರ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಶಾವನೂರು ರಸ್ತೆಯಲ್ಲಿರುವ ಕಸಲ್ ವಿಟಲ್ ಪಾರ್ಕ್ ನಿಂದ ಬೈಕ್ ರ್ಯಾಲಿ ಹೊರಟ ಎಸ್‌ರುಎಸ್ ಬಡಾವಣೆ ರಿಂಗ್ ರಸ್ತೆ ಮೂಲಕ ಅಧಿಕಾರಿ ಕಚೇರಿಗೆ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಯಾದ ಶಿವಾನಂದ ಕಪಾಸಿ ಇವರಿಗೆ ಮನವಿ ಸಲ್ಲಿಸಲಾಯಿತು ದಾವಣಗೆರೆ ಜಿಲ್ಲಾ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 25 ವರ್ಷಗಳ ಪಾದಾರ್ಪಣೆ ಮಾಡುತ್ತಿರುವ ನಾಡು ನುಡಿ ಭಾಷೆ ಸಂಸ್ಕಾರ ಸಂಸ್ಕೃತಿ ಕನ್ನಡಿಗರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ತನ್ನದೇ ಆದಂತ ಹೋರಾಟ ಮಾಡುವ ಮೂಲಕ ಜನಮನ ಪಡೆದಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ ಈಗ ಹೊರ ರಾಜ್ಯದಿಂದ ಬಂದಿರುವ ಖಾಸಗಿ ಕಂಪನಿಗಳು ದಾಳಿ ಮಾಡುತ್ತಿರುವುದನ್ನು ಖಂಡಿಸುತ್ತದೆ ದಾವಣಗೆರೆ ನಗರ ಮತ್ತು ಗ್ರಾಮಾಂತರ ಕೇಬಲ್ ಆಪರೇಟರ್ಗಳ ಅಸೋಸಿಯೇಷನ್ ಸುಮಾರು 35 ವರ್ಷಗಳಿಂದ ಸ್ಥಳೀಯ ಕೇಬಲ್ ವೃತ್ತಿಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ದಾವಣಗೆರೆ ಜಿಲ್ಲಾ ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕೇಬಲ್ ಮೂಲಕ ಸಮಸ್ತ ನಾಗರಿಕರಿಗೆ ಮನರಂಜನೆ ಮತ್ತು ಸುದ್ದಿ ಪ್ರಸಾರ ಮಾಡುತ್ತಿರುವ ಕೇಬಲ್ ಆಪರೇಟರ್ಗಳ ಬದುಕು ಇಂದು ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ದಾವಣಗೆರೆ ನಗರದಲ್ಲಿ ಸ್ಥಳೀಯ 5 ಕೇಬಲ್ ನೆಟ್ವರ್ಕ್ಗಳಾದ ಮೆಟ್ರೋಕ್ರಾಸ್ ಬಸವ ಕೇಬಲ್ ನೆಟ್ವರ್ಕ್ ಗ್ಲೋಬಲ್ ವಿಷನ್ ಹಾತ್ವೇ ಡಿಜಿಟಲ್ ಲಿಮಿಟೆಡ್ ಮತ್ತು ವಿಕ್ಟರಿ ಡಿಜಿಟಲ್ ಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಇವುಗಳಿಗೆ ಸಹ ಈ ಕೇಬಲ್ ಆಪರೇಟರ್ ಗಳೇ ಜೀವಾಳ ಜಿಯೋ ಏರ್ಟೆಲ್ ಕಂಪನಿಯವರು ರಾಜ್ಯದಂತ ಯೂನಿಫೈಡ್ ಟೆಲಿಕಾಂ ಲೈಸೆನ್ಸ್ ಹೊಂದಿದ್ದು ಇವರಿಗೆ ಕೇಬಲ್ ಟಿವಿ ಸಂಪರ್ಕ ಕೊಡುವ ಹಕ್ಕಿರುವುದಿಲ್ಲ ಆದರೂ ಅನಧಿಕೃತವಾಗಿ ನೀಡುತ್ತಿದ್ದು ಕೇಬಲ್ ಆಪರೇಟರ್ ಗಳ ಮೇಲೆ ದುಷ್ಪರಿಣಾಮ ಬೀರಿದೆ ನಗರ ವ್ಯಾಪ್ತಿ ಮತ್ತು ದಾವಣಗೆರೆ ಜಿಲ್ಲೆ ವ್ಯಾಪ್ತಿ ಇಂಟರ್ನೆಟ್ ಸಂಪರ್ಕದ ನೆಪದಲ್ಲಿ ನೇರವಾಗಿ ಗ್ರಾಹಕರಿಗೆ ಸೆಟಪ್ ಬಾಕ್ಸ್ ಮುಖಾಂತರ ಮನೋರಂಜನೆ ಹಾಗೂ ಸುದ್ದಿ ವಾಹಿನಿಗಳನ್ನು ನೇರವಾಗಿ ಪ್ರಸಾರ ಮಾಡುತ್ತಿದ್ದಾರೆ ಜಿಯೋ ಮತ್ತು ಏರ್ಟೆಲ್ ಸಂಸ್ಥೆಯವರು ಇಂಟರ್ನೆಟ್ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಿದರೆ ನಮ್ಮ ಅಭ್ಯಂತರವಿಲ್ಲ ಈ ಸೇವೆ ಜೊತೆಗೆ ಕೇಬಲ್ ಟಿವಿ ಸಂಪರ್ಕ ಕೊಡಲು ಮುಂದಾಗಿದ್ದಾರೆ ಇದಕ್ಕೆ ಕರವೆ ಹಾಗೂ ದಾವಣಗೆರೆ ನಗರ ಹಾಗೂ ಗ್ರಾಮಾಂತರ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸುತ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸುವುದಕ್ಕೆ ಆಗುವುದಿಲ್ಲ ಆದರೆ ಸುಮಾರು 35 ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ಕೇಬಲ್ ಆಪರೇಟರ್ಗಳು ಸಣ್ಣ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಜಿಯೋ ಕಂಪನಿ ಈ ಬದುಕನ್ನು ಬೀದಿಗೆ ತರುವಂತಹ ಕೆಲಸ ಮಾಡುತ್ತಾ ಇದೆ ಕೇಬಲ್ ನಿಂದ ಜೀವನ ನಡೆಸುತ್ತಿರುವ ಸುಮಾರು 10,000 ಜನ ಬೀದಿಗೆ ಬೀಳುತ್ತಾರೆ ಇವರೆಲ್ಲರೂ ಸ್ಥಳೀಯ ಕನ್ನಡಿಗರು ಆಗಿರುತ್ತಾರೆ ಹೊರ ರಾಜ್ಯದಿಂದ ಬಂದಂತಹ ಇಂಥ ಕಂಪನಿಗಳು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ದಾವಣಗೆರೆಯಲ್ಲಿರುವ ಜಿಯೋ ಹಾಗೂ ಏರ್ಟೆಲ್ ಕಂಪನಿಯ ಆಡಳಿತ ಮಂಡಳಿಯವರನ್ನು ಹಾಗೂ ದಾವಣಗೆರೆ ನಗರ ಮತ್ತು ಗ್ರಾಮಾಂತರ ಕೇಬಲ್ ಆಪರೇಟರ್ ಸಂಘದ ಜೊತೆ ಸಭೆ ಮಾಡುವ ಮೂಲಕ ಸೌಹಾರ್ದಿತವಾಗಿ ಏರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೇಬಲ್ ಆಪರೇಟರ್ಸ್ಗಳಾದ ಮಹೇಶಪ್ಪ ಸುನಿಲ್ ಜಾಧವ್ ಬಾಬುರಾವ್ ನಾಗರಾಜಯ್ಯ ಕೇಶವಗೌಡ ಸುನಿಲ್ ಶಾಂತಪ್ಪ ಮಹಂತೇಶ್ ಹಿದಾಯ್ತು ಸವಿತಾ ಗೌರಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಶ್ರೀಮತಿ ಬಸ್ಸಮ್ಮ ಮಂಜುಳಾ ಮಾಂತೇಶ್ ಮಂಜುಳಾ ಗಣೇಶ್ ಜಿಎಸ್ ಸಂತೋಷ್ ಎಂಡಿ ರಫೀಕ್ ಜಬೀಬುಲ್ಲಾ ಮಲ್ಲಿಕಾರ್ಜುನ್ ಕಾದರ್ ಭಾಷಾ ಎಂಟಿ ಹನುಮಂತಪ್ಪ ಸುನಿಲ್ ನಾಗರಾಜ್ ಮಧು ರವಿಕುಮಾರ್ ಮಂಜುನಾಥ್ ಕರಿಬಸರಾಜಪ್ಪ ಮಲ್ಲಿಕಾರ್ಜುನ್ ಜಯ್ಯಪ್ಪ ಮೂರ್ತಿ ಉಮೇಶ್ ಮಲ್ಲಿಕಾರ್ಜುನ್ ರಾಜು ಹಾಲೇಶ್ ಮಂಜಣ್ಣ ಬಸ್ಸಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ